ಓಕೆ ನಿಮ್ದು ಶೂಟಿಂಗ್ ನಡೀತಾ ಇದೆ ನೀವು ಮೇಡಮ್ ಈಗ ಪ್ರೆಸೆಂಟ್ ಹೇಳಿದ್ನಲ್ಲ ಅಮರ ಪ್ರೇಮಿ ಅರುಣ್ ನಡೀತಿದೆ ತ್ರಿವೇದಂ ನಡೀತಿದೆ ಅದು ಬಿಟ್ಟರೆ ಕ್ರಾಂತಿ ದರ್ಶನ್ ಸರ್ದು ನಡೀತಿದೆ ಒಂದು ಟೂ ಡೇಸ್ ಆಗಿದೆ ಈಗ ಸಂಕ್ರಾಂತಿ ಮೇಲೆ ನೆಕ್ಸ್ಟ್ ಮತ್ ಶುರು ಆಗುತ್ತೆ ನಾವು ದರ್ಶನ್ ಸರ್ ಫ್ರೆಂಡ್ ಇದರಲ್ಲಿ ನಾವೆಲ್ಲ ಒಂದು ಕ್ಲಾಸ್ಮೇಟ್ಸ್ ತರ ಆ ಥರದ್ದು ಒಂದು ಕತೆ ಇನ್ನು ಮುಂದಕ್ಕೆ ನನಗೂ ಗೊತ್ತಿಲ್ಲ ಈಗ ಸದ್ದಿಗೆ ಗೊತ್ತಿರೋದಿಷ್ಟು ಯಾಕೆಂದ್ರೆ ಅವತ್ತು ಹೋದಾಗ ಕ್ಲಾಸ್ ಅಂತಂದ್ರು ಉಳಿದಿದ್ದು ನೆಕ್ಸ್ಟು ಇದರಲ್ಲಿ ರಿವೀಲ್ ಮಾಡ್ತಾರೆ ಅದೇನು ಎತ್ತ ನಮ್ಗೆ ಒಂದ್ ಕ್ಯೂರಿಯಾಸಿಟಿ ಯಾಕಂತಂದ್ರೆ ದರ್ಶನ್ ಅವರು ಸೆಟ್ ಅಲ್ಲಿ ತುಂಬಾ ಎಲ್ಲರೂ ಕಾಲೆಳಿತಾ ಇರ್ತಾರೆ ಮಧ್ಯಾಹ್ನ ಆದ್ರೆ ಸಾಕು ನಾನ್ ವೆಜ್ ನ ತರಿಸಿ ಎಲ್ರಿಗೂ ಕೂಡ ಊಟ ಬಡಿಸ್ ಕೇಳಿದೀವಿ ನೀವು ಸ್ವತಃ ಅವ್ರ ಜೊತೆ ಇದ್ಕೊಂಡು ಸೆಟ್ ಅಲ್ಲಿ ಶೂಟ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡಿದ್ರಿಂದ ನಿಮ್ನ ನಾವು ಕೇಳ್ತಾ ಇದೀವಿ ಸೊ ದರ್ಶನ್ ಅವರು ಸೆಟ್ ಅಲ್ಲಿ ಹೆಂಗಿರ್ತಾರೆ ಆ ಊಟದ ಸಂದರ್ಭ ಅಂತ ಬಂದಾಗ ವೆಜ್ ಅಂತ ಬಂದಾಗ ಹೆಂಗೆ ಅದೆಲ್ಲ ನಡೆಯುತ್ತೆ ಅಂತ ಮೇಡಮ್ ಒಂದೇ ತರ ಊಟ ಅವ್ರು ಅಲ್ಲಿ ಊಟ ಮಾಡ್ತಾರೆ ಇವ್ರು ಊಟ ನಾವು ಇಲ್ಲಿ ಊಟ ಮಾಡ್ತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಏನು ವ್ಯತ್ಯಾಸ ಇಲ್ಲ ಸಟ್ಟಲ್ಲಿ ನಾನ್ ವೆಜ್ ಮಾಡಿದ್ರೆ ಎಲ್ಲರಿಗೂ ಮಾಡಬೇಕು ಇಲ್ಲಾಂದರೆ ಬೇಡ ಅಷ್ಟೇ ಆ ಥರ ಆಮೇಲೆ ಯಾವುದೇ ಒಂದು ಶಾರ್ಟ್ ಓಕೆ ಆದಮೇಲೆ ಅಷ್ಟೂ ಜನಕ್ಕೂ ಹೋಗಲ್ಲ ಅವರು ಹೋಗಲ್ಲ ಅಷ್ಟು ಜನಕ್ಕೂ ಚೇರ್ ಹಾಕ್ರಪ್ಪ ಅಂತಾರೆ ಚೇರ್ ಹಾಕ್ಬಿಟ್ರೆ ಅಲ್ಲಿ ಅವರು ಮಾತಾಡ್ತಾ ಕೂತ್ಕಂತಾರೆ ಭಾಳ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ರಾಬರ್ಟಲ್ಲಿ ಚಿಕ್ಕಣ್ಣ ಅವ್ರ ಸರ್ ಜೊತೆ ಆಗಿರ್ಬೋದು ಶಿವರಾಜ್ ಪೇಟೆ ಆಗಿರ್ಬೋದು ಕರಿ ಸುಬ್ಬು ಅವರು ಆಗಿರ್ಬೋದು ಆಮೇಲೆ ಅಶೋಕ್ ಸರ್ ಹಳೆ ಹೀರೋ ಅಶೋಕ್ ಸರ್ ಆಗಿರ್ಬೋದು ಈ ಥರ ಇಡೀ ಕಲಾವಿದರು ದಂಡೆ ಇತ್ತು ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವ್ರನ್ನೆಲ್ಲ ಇದು ಮಾಡ್ಕೊಂಡು ಅಲ್ಲೊಂದು ಮೀಟಿಂಗ್ ನಡೆಯುತ್ತೆ ಗೊತ್ತಾ ಏಕೆಂದರೆ ಅಶೋಕ್ ಸರು ಆಗಿನ ನಮಗೆ ನಮಗೆ ಗೊತ್ತಿಲ್ಲದಾಗಿಂದ ಇಂಡಸ್ಟ್ರೀಲಿರೋರು ದರ್ಶನ್ ಸರ್ರು ಅವ್ರು ನೋಡ್ಕೊಂಡು ನಾವು ಬೆಳೆದವರು ಆಯಿತಾ ನಾವು ಈಗಿರೋರು ಅದ್ರ ನಡುವೆ ಚಿಕ್ಕಣ್ಣವರು ಶೂರ ಏರ್ಪೇಟೆ ಅವ್ರದ್ದು ಅವ್ರದ್ದೇ ಆದ ಒಂದು ಇಷ್ಟು ಸ್ಟ್ರಗಲ್ಗಳು ಇವರೆಲ್ಲ ಸೇರಿದಾಗ ಎಷ್ಟು ಅನುಭವ ಇರುತ್ತೆ ನೋಡಿ ಆ ಅನುಭವನ ಕಾಮಿಡಿ ಮಾಡ್ತಾ ಕೀಟ್ಲೆ ಮಾಡ್ತಾ ಕಾಲೆಳೀತಾ ನೀನು ಹಂಗೆ ಹಿಂಗೆ ಅಂತ ಅದು ಅದೇನೋ ಒಂದು ಫ್ಯಾಮಿಲಿ ವಾತಾವರಣ ಅಂತಾರಲ್ಲ ಆ ಥರದ್ದು ಒಂದು ಕ್ರಿಯೇಟ್ ಆಗುತ್ತೆ ಇಮಿಡಿ ಅದು ಬೇಡ ಅಂದರೂ ಕ್ರಿಯೇಟ್ ಆಗುತ್ತೆ ದರ್ಶನ್ ಸರ್ ಇದ್ದರೆ ಅದೊಂದು ಕ್ರಿಯೇಟ್ ಆಗುತ್ತೆ ಆಮೇಲೆ ಯಾವುದೇ ಒಂದು ಇದು ಮಾಡಬೇಕು ಅಂದ್ರೆ ಒಬ್ಬೊಬ್ಬರೇ ಈಗ ಕೆಲವು ಜನಕ್ಕೆ ಏನಿರುತ್ತೆ ಅಂತಂದರೆ ಒಬ್ಬೊಬ್ಬರೇ ಕೂತ್ಕೊಂಡ್ರೆ ಸಮಾಧಾನ ಆರಾಮಾಗಿ ಕೂತ್ಕೊಂಡು ನಾವು ಒಬ್ಬರೇ ಏನಾರು ಪಾರ್ಟಿ ಮಾಡಿದ್ರೆ ಚಂದಗುರು ಆ ಥರದ್ದು ಒಬ್ಬರು ಮೆಂಟಾಲಿಟಿ ಇವ್ರದ್ದು ಹೆಂಗೆ ಅಂತಂದರೆ ಎಲ್ಲರೂ ಸೇರ್ಸಿ ಮಾಡಿದ್ರೆ ನನಗೆ ಖುಷಿ ನನಗೆ ಸಂಭ್ರಮ ಅದೇ ನನಗೆ ಹಬ್ಬ ಅನ್ನೋದು ದರ್ಶನ್ ಸರ್ ಪಾಲಿಸಿ ಭಾಳ ಖುಷಿ ಅನ್ಸುತ್ತೆ ಅವ್ರ ಜೊತೆ ನಾವು ತುಂಬ ಸಲ ಊಟ ಮಾಡಿದ್ವಿ ಅವರು ನಮಗೆ ಪಾರ್ಟಿ ಕೊಟ್ಟು ವಾರಣಾಸಿಲಿ ನಮಗೊಂದು ಒಳ್ಳೆ ಊಟದ್ದು ಔತಣ ಊಟ ಕೊಟ್ಟಿದ್ರು ಲಾಸ್ಟ್ ದಿನ ಅಂತ ಅವೆಲ್ಲ ಮರೆಯೋಕೆ ಆಗಲ್ಲ ಅವತ್ತು ಮಾಡಿದ್ದಂಥ ಕಾಮಿಡಿ ಅವತ್ತು ಮಾಡಿದಂಥ ತರಲೆಗಳು ಏನಿದೆ ನನಗೆ ಮೂಲೆ ಹೆಂಗಿ ಅಂತ ಹೆಸರಿಟ್ಟಿದ್ದು ಯಾಕೆ ಅಂತ ಕೇಳೋಕೆ ಹೋಗ್ಬಿಟ್ರೆ ಅದು ಸಲ ಇತ್ತು ಹೇಳಿ ಪರವಾಗಿಲ್ಲ ನೀವ್ ಹೇಳದ್ಮೇಲೆ ನಮ್ ವೀಕ್ಷಕರು ಯಾಕಪ್ಪ ನೆಕ್ಸ್ಟ್ ಇದ್ರೆ ಹೇಳ್ತೀನಿ ಸಿಕ್ದಿ ಚಿಕ್ಕದಾಗ ಗೊತ್ತಾಗತ್ತೆ ಅದು ಬೇರೆ ತರದ್ ಕಾಮಿಡಿ ಹಂಗಾಗಿ ಅದೇ ಹೇಳಕ್ ಹೋದ್ವಿ ಪುಸುಕ್ನ ನಾನ್ ಪಟ್ಟ ಅಂತ ಹೇಳ್ಬಿಟ್ಟೆ ಅದ್ ನಡಿದ ತಕ್ಷಣ ನಿಂದ ನಿಂದ ನಿನ್ ಹೆಸರು ನೀನು ಅಂತ ಹೇಳಿ ದರ್ಶನ್ ಹೇಳೋರು ಅವತ್ತಂತೂ ಎಷ್ಟು ಮೂರು ಮೂರುವರೆ ಬೆಳಿಗ್ಗೆ ಜಾವ ತನಕ ಎಷ್ಟು ಆಮೇಲೆ ಅದೊಂದು ಹೇಳ್ಬೇಕು ಮೂರು ಮೂರುವರೆ ತನಕ ನಮ್ಮ ಜೊತೆಗೆ ಇದ್ದರು ಅವತ್ತಿಗೆ ನಮ್ಮದು ಲಾಸ್ಟು ಶೂಟಿಂಗು ನಮ್ಮದೇನು ಕಾಮಿಡಿಯನ್ಸು ಬೇರೆ ಬೇರೆ ಅಶೋಕ್ ಸರ್ದು ಕರಿಸುಬ್ ಸರ್ದು ಏನಿತ್ತು ಅವ್ರದ್ದು ಮಾತ್ರ ಲಾಸ್ಟು ಬಾಸ್ತು ನೆಕ್ಸ್ಟ್ ಡೇನೂ ಶೂಟಿಂಗ್ ಇತ್ತು ನಾವು ಇನ್ನೂ ಎದ್ದೇ ಇರಲಿಲ್ಲ ನಮಗೆ ಫ್ಲೈಟ್ ಇತ್ತು ಮಧ್ಯಾಹ್ನ ಆರಾಮಾಗೋಣ ಸುಮ್ಮಿದ್ವಿ ಆದರೆ ನೆಕ್ಸ್ಟ್ ಮತ್ತೆ ಅವರು ಆರೂವರೆಗೆ ಎದ್ದು ರೆಡಿಯಾಗಿ ಸೆಟ್ಟಲ್ಲಿದ್ದಾರೆ ನಮ್ಮ ಜೊತೆ ಮೂರುವರೆ ತನಕ ಊಟ ಮಾಡಿದರೂ ಮಾತಾಡಿದರೂ ಕೂಡ ಬೆಳಿಗ್ಗೆ ಆರೂವರೆಗೆ ಸೆಟ್ಟಲಿದ್ದಾರೆ ನನಗೆ ಅದಕ್ಕಿಂತ ಒಂದು ಸಲ ಮೈ ಜುಮ್ಮಿಸಿದ್ ಯಾವಾಗ ಅಂತಂದರೆ ಇನ್ಸ್ಪೆಕ್ಟರ್ ಪ್ರಮು ಸೆಲೆಬ್ರಿಟಿ ಶೋಗೆ ಬಂದಿದ್ರು ನನ್ನ ಆವಾಗ ಅಷ್ಟನ್ನೂ ಇದಿರಲಿಲ್ಲಲ್ಲ ಮಾತಾಡ್ಸೋರು ಸಿಕ್ಕಿದಾಗ ನೀವು ನಂಬಲ್ಲ ನಾನು ಎಲ್ಲೋ ಸೈಡಲ್ಲಿ ನಿಂತಿದ್ದೆ ಅವರೆಲ್ಲ ಮಾತಾಡ್ತಿದ್ರು ಇದು ಮಾಡಿದ್ರು ಎಲ್ಲ ಪ್ರಜ್ವಲ್ ಸರ್ ಇದ್ದರು ರಘು ಮುಖರ್ಶಿ ಸರ್ ಇದ್ದರು ಡೈರೆಕ್ಟ್ರು ಇದ್ದರು ಪ್ರೊಡ್ಯೂಸರ್ಸ್ ಇದ್ದರು ಎಲ್ಲರೂ ಮಾತಾಡ್ತಿದ್ರು ಒಂದು ಸಲ ಹಿಂಗೆ ಹುಡುಕಾಡ್ತಿದ್ದರು ಯಾರೋ ನಾವು ನಮಗೆ ಹ್ಯಾಂಗೆ ನಾವು ಎಲ್ಲೋ ದೂರದಲ್ಲಿ ನಿಂತಿದ್ದೆ ಹುಡುಕ್ಬಿಟ್ಟು ಏ ಎಲ್ಲಿ ನಮ್ಮ ಧರ್ಮಣ್ಣ ಅಂದರು ನಿಜ ಹೇಳ್ತೀನಿ ಅವತ್ತು ನೋಡಿ ಈ ಥರ ಹೆಂಗೆ ರೋಮಾಂಚನ ಆಗಿ ಕೂದಲು ನಿತ್ಕಂತು ಅಂದರೆ ಅಯ್ಯಪ್ಪ ನನ್ನ ಹೆಸ್ರು ಕರೆದುಬಿಟ್ರೆ ನನಗೆ ಅಷ್ಟು ಆಶ್ಚರ್ಯ ಅಂದರೆ ಅದನ್ನೇ ನಮ್ಗೆ ಹೇಳಿದ್ದು ಯಾರಿಗೆ ಏನು ಕೊಡಬೇಕು ಮತ್ತು ಸಲ್ಲಬೇಕು ಅದು ಅವರಿಗೆ ಸಿಗಬೇಕು ಅನ್ನೋದು ದರ್ಶನ್ ಸರ್ ಪಾಲಿಸಿ ಅದನ್ನು ಕರೆದು ಮೀಡಿಯಾದವರಿಗೆ ಹೇಳಿದ್ರು ನೀನು ಬಾಯಿಲಿ ಅಂತ ಕರೆದು ಹೇಳಿದ್ರು ಅದಾದಮೇಲೆ ನಾನು ಹೋದೆ ಆ್ಯಕ್ಚುಲಿ ಈ ಟೈಮಲ್ಲಿ ಹೇಳ್ಬಾರ್ದು ಅವ್ರು ಚೆನ್ನಾಗಿ ಹೇಳಿದ್ರು ಟೈಮು ಒಂದೇ ಸಲ ಬರೋದು ಈಗ ಬಂದಿದೆ ನಾನು ನಿನಗೆ ಆಮೇಲೆ ಸಿಗ್ತೀನಿ ಫಸ್ಟ್ ಮೀಡಿಯಾದರಿಗೆ ಮಾತಾಡು ಆಮೇಲೆ ಬಾಂಧು ಇದ್ರು ಎಷ್ಟು ಜನ ಹೇಳ್ತಾರೆ ಅಂದರೆ ಇದ್ದಾಗ ಬಳಸ್ಕೋಬೇಕು ಇಲ್ದಾಗ ನೀನು ಇರೋ ನಿನ್ನ ಪಾಡಿ ನೀನು ಏನೋ ಒಂದು ಕೆಲಸ ಮಾಡ್ತಿರೋ ಆ ಕೆಲಸ ಮಾಡ್ತಿದ್ದು ಒಂದು ಸಾರ್ಥಕತೆ ಬಂದಾಗ ಅದು ನೀನು ಬಳಸ್ಕ ಇವತ್ತು ನೀನು ಮೀಡಿಯಾ ನಿನ್ನ ನಿನ್ನ ನೀನು ಇದೆಯಲ್ವಾ ಮೀಡಿಯಾದವ್ರು ಇದ್ದಾರೆ ಮಾತಾಡು ಒಂದಿಷ್ಟು ಪ್ರಚಾರ ಸಿಗುತ್ತೆ ಇವಾಗ ಯಾವಾಗ ಸಿಗ್ಬೇಕು ಅವಾಗ ತಗ ಅಂತ ಎಷ್ಟು ಸಿಂಪಲಾಗಿ ಒಂದೇ ವರ್ಡಲ್ಲಿ ಹೇಳಿದ್ರು ಅಂದರೆ ನಂಗೆ ಅವಾಗ ಅನಿಸ್ತು ಹೌದಲ್ಲ ಗುರು ಒಂದು ಅನುಭವ ಎಷ್ಟು ಅನುಭವ ನಿಮಗೆ ಎಂಥೆಂಥ ಪಾಠಗಳನ್ನು ಕಲಿಸುತ್ತೆ ಅವರು ಅಷ್ಟು ಅಷ್ಟು ಅನುಭವ ಇದೆ ಅವ್ರ ಹತ್ರ ಆ ಅನುಭವವೇ ಸಾಕು ಅವರು ಇವತ್ತು ಈ ಮಟ್ಟಕ್ಕೆ ಆ ಅನುಭವಗಳೇ ಎಲ್ಲ ಸೇರಿ 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 ಇವತ್ತು ದರ್ಶನ್ ಸರ್ ಕಲ್ಕೊಂಡಿದ್ದೀರ ತುಂಬ ಕಲ್ತಿದೀನಿ ಮೇಡಮ್ ಅವ್ರದಿಂದ ಯಾವತ್ತೂ ಕೆಲಸಕ್ಕೆ ಲೇಟಾಗಿ ಹೋಗ್ಬಾರ್ದು ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅದನ್ನು ಕಲ್ತೀನಿ ಆಮೇಲೆ ನಾವು ಏನೇ ದೊಡ್ಡ ಸ್ಟಾರ್ಗಳಾದರೂ ನಾವು ನಾವು ಕೂಡ ನಾರ್ಮಲ್ ಥರ ಮನುಷ್ಯರೇ ಒಂದು ನಾಲ್ಕು ಜನಕ್ಕೆ ಸಪೋ ಆದರೆ ಸಹಾಯ ಮಾಡೋದು ಕೆಟ್ಟದಂತೂ ಮಾಡಬಾರ್ದು ಆಮೇಲೆ ಸಟ್ಟಲ್ಲಿ ಹೆಂಗಿರಬೇಕು ಬೇರೆ ಕಲಾವಿದರಿಗೆ ಎಷ್ಟು ರೆಕ್ಸ್ಪೆಕ್ಟ್ ಕೊಡಬೇಕು ಟೆಕ್ನಿಷಿಯನ್ಗಳಿಗೆ ಎಷ್ಟು ರೆಕ್ಸ್ಪೆಕ್ಟ್ ಕೊಡಬೇಕು ಸ್ನೇಹಿತರನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಇದನ್ನೆಲ್ಲ ತುಂಬ ಕಲ್ತಿದ್ದೀವಿ ಏಕೆಂದರೆ ಅವ್ರ ಜೊತೆಗಿರ್ಬೇಕು ಅಂತೆಲ್ಲ ಬೇರೆ ಕಡೆಯೂ ಅವರು ನೋಡ್ತಾ ಅವಾಗ ಸಿನಿಮಾಗಳಲ್ಲಾಗಲಿ ಅವ್ರದ್ದು ವೀಡಿಯೋಗಳಲ್ಲಾಗಲಿ ಅವ್ರು ಮಾತಾಡೋ ಸ್ಟೈಲಾಗಲಿ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸಗಳು ಅವೆಲ್ಲ ನೋಡಿದಾಗ ಇವೆಲ್ಲ ಅವ್ರು ನೋಡೇ ಕಲಿಬೇಕು ಅಂತಿಲ್ಲ ಈ ವಿಡಿಯೋಗಳನ್ನು ನೋಡೋನು ಅವ್ರು ಮಾತಾಡಿನೂ ಈ ಥರದ್ದು ಕೆಲವೊಂದು ವಿಚಾರಗಳನ್ನೆಲ್ಲ ಅವ್ರ ಫ್ಯಾನ್ಸ್ಗಳು ಫಾಲೋ ಮಾಡೋದು ಅವರೆಲ್ಲ ನೋಡೋದನ್ನೇ ನಿಮಗೆ ಅರ್ಥ ಆಗುತ್ತೆ ಇವೆಲ್ಲ ತುಂಬ ವಿಷಯಗಳಿದೆ